ಲೇಖನ ಚಿಹ್ನೆಗಳು ನಾವು ಬರೆದ ವಿಚಾರಗಳು ಓದುಗರಿಗೆ ಸ್ಪಷ್ಟವಾಗಿ ಅರ್ಥವಾಗಲೆಂದು ಅಲ್ಲಲ್ಲಿ ಉಪಯೋಗಿಸುವ ಚಿಹ್ನೆಗಳಿಗೆ ಲೇಖನ ಚಿಹ್ನೆಗಳೆಂದು ಕರೆಯುವರು. ಇನ್ನೊಮ್ಮೆ, ನಾವು ಬರೆದ ವಿಚಾರಗಳು ಓದುಗರಿಗೆ ಸ್ಪಷ್ಟವಾಗಿ ಅರ್ಥವಾಗಲೆಂದು ಅಲ್ಲಲ್ಲಿ ಉಪಯೋಗಿಸುವ ಚಿಹ್ನೆಗಳಿಗೆ ಲೇಖನ ಚಿಹ್ನೆಗಳೆಂದು ಕರೆಯುವರು. ಲೇಖನ ಚಿಹ್ನೆಗಳು ಒಂದು ಪೂರ್ಣವಿರಾಮ ಲೇಖನ ಚಿಹ್ನೆಗಳು ಒಂದು ಪೂರ್ಣ ವಿರಾಮ ಚಿಹ್ನೆ, ಎರಡನೇದು ಅರ್ಧ ವಿರಾಮ ಚಿಹ್ನೆ, ಮೂರನೇದು ಅಲ್ಪ ವಿರಾಮ ಚಿಹ್ನೆ, ನಾಲ್ಕನೇದು ಪ್ರಶ್ನಾರ್ಥಕ ಚಿಹ್ನೆ, ಐದನೇದು ಭಾವಸೂಚಕ ಚಿಹ್ನೆ, ಆರನೇದು ಉದಾಹರಣಾ ಚಿಹ್ನೆ, ಏಳನೇದು ಆಭರಣ ಚಿಹ್ನೆ, ಎಂಟನೇದು ಸಮಾನಾರ್ಥಕ ಚಿಹ್ನೆ, ಒಂಬತ್ತನೇದು ವಿವರಣ ಚಿಹ್ನೆ. ಈ ಚಿಹ್ನೆಗಳನ್ನು ಕೊಟ್ಬಿಟ್ಟು ಅದರ ಹೆಸರನ್ನು ಹೇಳಿ ಅಂತೇಳಿ ಕೇಳ್ತಾರೆ. SDA ಮತ್ತು FDAಯಲ್ಲಿ ಮತ್ತು PDO ಮತ್ತು ಕೆಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಚಿಹ್ನೆಯನ್ನು ಕೊಟ್ಬಿಟ್ಟು ಅದರ ಹೆಸರನ್ನು ತಿಳಿಸಿ ಎಂದು ಕೇಳ್ತಾರೆ. ಹಾಗಾಗಿ ಸರಿಯಾಗಿ ತಿಳಿದುಕೊಳ್ಬೇಕು. ಇನ್ನೊಮ್ಮೆ ಲೇಖನ ಚಿಹ್ನೆಗಳು, ಒಂದನೇದು ಪೂರ್ಣ ವಿರಾಮ ಚಿಹ್ನೆ, ಎರಡನೇದು ಅರ್ಧ ವಿರಾಮ ಚಿಹ್ನೆ, ಮೂರನೇದು ಅಲ್ಪ ವಿರಾಮ ಚಿಹ್ನೆ, ನಾಲ್ಕನೇದು ಪ್ರಶ್ನಾರ್ಥಕ ಚಿಹ್ನೆ, ಐದನೇದು ಭಾವಸೂಚಕ ಚಿಹ್ನೆ, ಆರನೇದು ಉದಾಹರಣಾ ಚಿಹ್ನೆ, ಏಳನೇದು ಆವರಣ ಚಿಹ್ನೆ, ಎಂಟನೇದು ಸಮಾನಾರ್ಥಕ ಚಿಹ್ನೆ, ಒಂಬತ್ತನೇದು ವಿವರಣಾ ಚಿಹ್ನೆ.